ನಮಸ್ಕಾರ, ನಾನು ಪೃಥ್ವಿರಾಜ್. ಹಾರನಹಳ್ಳಿ ಮತ್ತೆ ಬೆಂಗಳೂರಲ್ಲಿ ಶುರುವಾಯಿತು ರಸ್ತೆ ಕುಸಿತ. ಬಿಟಿಎಂ ಲೇಔಟ್ನಲ್ಲಿ 4-5 ಅಡಿ ಆಳಕ್ಕೆ ಕುಸಿದಿದೆ ರಸ್ತೆ. ನಿನ್ನೆ ಸುರಿದಂತ ಮಳೆಗೆ ಕುಸಿದಿರುವಂತದ್ದು ರಸ್ತೆ ಜನರಲ್ಲಿ ಆತಂಕ ಮನೆ ಮಾಡಿದೆ. ಮಳೆ ಬಂದಂತ ಫೋರ್ಸ್ಗೆ ಸಾಕಷ್ಟು ಕಡೆ ರಸ್ತೆ ಕುಸಿತ ಇದೆ. ಸಹಜವಾಗಿ ಆತಂಕವನ್ನ ಮೂಡಿಸ್ತಾ ಇರುವಂಥದ್ದು ಅದು. ಬೆಂಗಳೂರಿನಲ್ಲಿ ಬಿಟಿಎಂ ಲೇಔಟ್ನಲ್ಲಿ ಈ ಒಂದು ಘಟನೆ ನಡೆದಿದೆ. ಸುಮಾರು 4-5 ಅಡಿ ಆಳಕ್ಕೆ ರಸ್ತೆ ಕುಸಿದಿರುವಂತದ್ದು. ಆ ದೃಶ್ಯಾವಳಿಯನ್ನ ನಿಮ್ಗೆ ತೋರಿಸ್ತಾ ಇದೀವಿ. ರಸ್ತೆ ಕುಸಿದಿರುವಂತಹ ಒಂದು ದೃಶ್ಯಾವಳಿಯನ್ನ ಗಮನಿಸಬಹುದು. ಇದು ಬಿಟಿಎಂ ಲೇಔಟ್ ನಲ್ಲಿ ನಡೆದಿರುವಂತಹ ಒಂದು ಘಟನೆ. ಆಮೇಲೆ ಹಿಂಗ್ ಹೋಗಿ ಒಳಗೋಗಿ ನೋಡ್ರೆ ಇಲ್ಲಿ ಒಳಗಡೆ ದುಡ್ಡು ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದೀವಿ. ಒಂದ್ 2 ತಿಂಗಳ ಹಿಂದೆ ಇದೇ ರೀತಿಯಾಗಿ ಮಹಾಲಕ್ಷ್ಮಿ ಲೇಔಟ್ ನಲ್ಲೂ ಕೂಡ ರಸ್ತೆ ಕುಸಿದಿತ್ತು. ಅದೇ ರೀತಿಯಾಗಿ ಬಿಟಿಎಂ ಲೇಔಟ್ ನಲ್ಲೂ ಕೂಡ ರಸ್ತೆ ಕುಸಿದಿರುವಂತ ದೃಶ್ಯಾವಳಿಯನ್ನ ಗಮನಿಸಬಹುದು. ಅಲ್ಲಿ ಯಾವ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಆಗಿದೆ ಅನ್ನುವಂಥದ್ರ ಬಗ್ಗೆ ನಷ್ಟೇ ಅಲ್ಲಿ ಬಂದಂತ ಇಂಜಿನಿಯರ್ಗಳು ಮಾಹಿತಿಯನ್ನ ಕೊಡಬೇಕಾಗುತ್ತೆ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಹಂಸಾ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ. ಹಂಸಾ, ಯಾವ ಕಾರಣಕ್ಕೋಸ್ಕರ ಈ ಘಟನೆ ನಡೆದಿದೆ ಅಂತ ಏನ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ ಈ ಘಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಪ್ರತಿ ನೋಡಬಹುದು ನಾವು ಈಗ ಎಲೆಕ್ಷನ್ ಟೈಮ್ ನಲ್ಲಿ ಒಂದಷ್ಟು ಏರಿಯಾಗಳಲ್ಲಿ ಅಂದ್ರೆ ಎಲ್ಲೆಲ್ಲಿ ಪಾಟ್ ಹೋಲ್ಸ್ ಗಳಿತ್ತು ಅಲ್ಲೆಲ್ಲ ಕೂಡ ಟಾರ್ ಅನ್ನ ಹಾಕಿದ್ರು. ಸೊ ಈಗ ಆ ಟಾರು ಮಳೆ ಬಂದಂತಹ ಸಂದರ್ಭದಲ್ಲಿ ಕುಸಿದಿರುವಂತದ್ದು ಅಂದ್ರೆ ರಸ್ತೆ ಕುಸಿದು ಹೋಗಿದೆ. ಸೊ ಇದ್ರಿಂದ ಇಲ್ಲಿ ನಮ್ಗೆ ತಿಳಿದ್ ಬರುವಂತದ್ದು ಏನು ಅಂತ ಹೇಳಿದ್ರೆ ಕಳಪೆ ಕಾಮಗಾರಿ ಆಗಿದೆ ಅಂತ. ಅರ್ಜೆಂಟ್ ಅಲ್ಲಿ ಇವ್ರು ಬೇಕಾಗಿಟ್ಟು ಟಾರ್ ಗಳನ್ನ ಹಾಕಿ ಆ ಇವರು ರಸ್ತೆನ ಅಂದ್ರೆ ಪಾಟ್ ಹೋಲ್ ಗಳನ್ನ ಮುಚ್ಚುವಂತಹ ಕಾರ್ಯವನ್ನ ಇವ್ರು ಮಾಡಿದ್ದಾರೆ. ಸೊ ಅದೇನೇ ಈಗ ಎಫೆಕ್ಟ್ ಆಗ್ತಿರುವಂತದ್ದು ನಾವು ನಿನ್ನೆ ಕೂಡ ನೋಡ್ಬೋದು. ಅನೇಕ ಕಡೆಗಳಲ್ಲಿ ಮಳೆ ಬಂದು ಆ ರಸ್ತೆ ಗುಂಡಿಗಳು ಕ್ರಿಯೇಟ್ ಆಗ್ತಿರುವಂತದ್ದು. ಸೊ ಇಲ್ಲಿ ರಸ್ತೆಯೇ ಕುಸಿದು ಹೋಗಿರುವಂತದ್ದು. ಸೊ ನಿನ್ನೆ ಸಂಜೆ ಈ ರಸ್ತೆ ಕುಸಿದಿದೆ, ಆದ್ರೆ ಇವತ್ತು ಮಧ್ಯಾಹ್ನ ಆಗ್ತಾ ಬರ್ತಿದೆ, ಆದ್ರೂ ಕೂಡ ಯಾವ ಅಧಿಕಾರಿಗಳು ಇನ್ನು ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿಲ್ಲ, ಅದನ್ನ ಅಟ್ಲೀಸ್ಟ್ ಮುಚ್ಚುವಂತಹ ಒಂದು ಕಾರ್ಯಕ್ಕೂ ಕೂಡ ಮುಂದಾಗಿಲ್ಲ. ಸೊ ಹೀಗಾಗಿ ಇಲ್ಲಿನ ಒಂದು ಸ್ಥಳೀಯರು ತುಂಬಾನೇ ಆತಂಕದಲ್ಲಿದ್ದಾರೆ. ಇದು ಇನ್ನೂ ಹೆಚ್ಚು ಕುಸಿಯುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಮಾತುಗಳನ್ನು ಕೂಡ ಇವ್ರು ಹೇಳ್ತಿದ್ದಾರೆ. ಸೊ ಇಷ್ಟಾದ್ರೂ ಕೂಡ ಯಾರು ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ತಿಲ್ಲ. ನಾವು ಹಿಂದೆನೂ ನೋಡಬಹುದು, ಕಳೆದ ವರ್ಷವೂ ಮಳೆ ಬಂದಂತಹ ಸಂದರ್ಭದಲ್ಲಿ ಓಕ್ಳಿಪುರಂ, ಮಲ್ಲೇಶ್ವರ ಸೇರಿದಂತೆ ಅನೇಕ ಕಡೆಗಳಲ್ಲಿ ರಸ್ತೆ ಕುಸಿದಂತಹ ಪ್ರಕರಣಗಳು ಕಂಡುಬಂದಿತ್ತು. ಸೊ ಸ್ವಲ್ಪ ದಿನ ಈ ಸಮ್ಮರ್ ಅಲ್ಲಿ ಮಳೆ ಇರ್ಲಿಲ್ಲ. ಸೊ ಹಾಗಾಗಿ ಈ ರೀತಿಯಾದಂತಹ ಒಂದು ಪ್ರಕರಣಗಳು ಕಂಡು ಬರ್ಲಿಲ್ಲ. ಈಗ ಮಳೆಗಾಲ ಶುರುವಾಗಿದೆ, ಹೀಗಾಗಿ ರಸ್ತೆಗಳು ಮತ್ತೆ ಕುಸಿಯೋದಕ್ಕೆ ಆರಂಭವಾಗಿದೆ. ಸೊ ಇದ್ರ ಬಗ್ಗೆ ಅಧಿಕಾರಿಗಳು ಇದೊಂದೇ ಏರಿಯಾ ಅಲ್ಲ, ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಒಂದು ರಸ್ತೆ ಗುಣಮಟ್ಟವನ್ನು ಕೂಡ ಚೆಕ್ ಮಾಡಬೇಕಾಗಿದೆ. ಪೃಥ್ವಿ, ಓಕೆ, ಥ್ಯಾಂಕ್ ಯು ಹಂಸ ನಿಮ್ಮೆಲ್ಲ ಮಾಹಿತಿಗಾಗಿ. ಮಹಾಮಳೆಗೆ ಬೆಂಗಳೂರಿನಲ್ಲಿ ಅವಾಂತರ ಸೃಷ್ಟಿಯಾಗಿರುವಂತದ್ದು ನಿಮಗೂ ಕೂಡ ಗೊತ್ತಿದೆ. ಇನ್ನ ಮರ ಬಿದ್ದು ಸೆಂಚುರಿ ಕ್ಲಬ್ ತಡೆಗೋಡೆ ಕುಸಿತ ಆಗಿದೆ. ಕೆಆರ್ ಸರ್ಕಲ್ ಬಳಿ ಇರುವಂತಹ ಸೆಂಚುರಿ ಕ್ಲಬ್ ಬುಡ ಕಟ್ ಆಗಿ ಸೆಂಚುರಿ ಕ್ಲಬ್ ತಡೆಗೋಡೆ ಕಡೆ ವಾಲಿ ಬಿದ್ದಿರುವಂತ ಮರ ಸ್ವಲ್ಪ ಯಾವಾರಿದ್ರೂ ಕೂಡ ಸೆಂಚುರಿ ಕ್ಲಬ್ಗೆ ಸೇರಿದಂತ ಕಟ್ಟಡದ ಮೇಲೆ ಬೀಳ್ತಾ ಇತ್ತು ಮರ. ಮತ್ತೊಂದು ಕಡೆಯಿಂದ ಮತ್ತೊಂದು ಮರ ವಾಲಿ ಇನ್ನೊಂದು ಮರಕ್ಕೆ ಜೋತು ಬಿದ್ದಿದೆ. ಸಪೋರ್ಟ್ ಆಗಿ ಇನ್ನೊಂದು ಮರಕ್ಕೆ ಜೋತು ಬಿದ್ದಿರುವಂತ ಹಿನ್ನೆಲೆಯಲ್ಲಿ ಆಗಬಹುದಾದಂತ ಒಂದು ಅನಾಹುತ ಸ್ವಲ್ಪದ್ರಲ್ಲೇ ತಪ್ಪಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಿಮ್ಗೆ ತೋರಿಸ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು. ದೊಡ್ಡ ಮರನೇ ಬಿದ್ದಿರುವಂಥದ್ದು, ಅದು ಕಾಂಪೌಂಡ್ ಮೇಲೆ ಬಿದ್ದಂಥ ಹಿನ್ನೆಲೆಯಲ್ಲಿ ಕಾಂಪೌಂಡ್ ಅಲ್ಲಿ ಕುಸಿದಿರುವಂಥದ್ದು. ಅದು ಇನ್ನೊಂದು ಮರದ ಮೇಲೆ ಬಿದ್ದಿದೆ, ಕಾಂಪೌಂಡ್ ಮೇಲೆ ಬೀಳೋದ್ರ ಜೊತೆಗೆ ಸ್ವಲ್ಪ ಆ ಕಡೆ ಏನಾದರೂ ಬಿದ್ದಿದ್ದರೆ ಸೆಂಚುರಿ ಕ್ಲಬ್ ಕಟ್ಟಡದ ಮೇಲೆ ಬೀಳ್ತಾ ಇತ್ತು ಮರ. ಈಗ ಆ ದೃಶ್ಯಾವಳಿಯನ್ನು ತೋರಿಸ್ತಾ ಇದೀವಿ. ಹಳೆ ಮರ ಅಂತ ಕಾಣಿಸುತ್ತೆ, ಮುರ್ಕೊಂಡು ಬಿದ್ದಿದೆ, ಒಣಗಿರುವಂಥ ಮರ ಅಂತ ಕಾಣಿಸುತ್ತೆ. ಅದು ಧಾರಾಕಾರವಾಗಿ ಮಳೆ ಬೀಳೋದ್ರ ಜೊತೆಗೆ ಗಾಳಿ ಜೋರಾಗಿ ಬೀಸಿತ್ತು. ಆ ಒಂದು ಕಾರಣಕ್ಕೋಸ್ಕರ ಈ ಒಂದು ಒಣಗಿರುವಂತ ಮರ ಬಿದ್ದಿದೆ ಅಂತ ಕಾಣಿಸಿದೆ. ಬೆಂಗಳೂರಿನಲ್ಲಿವೆ 4 ಡೆಡ್ಲಿ ಅಂಡರ್ ಪಾಸ್ಗಳು. ಕೆಆರ್ ಸರ್ಕಲ್, ಓಕ್ಲಿಪುರಂ ಅಂಡರ್ ಪಾಸ್, ಕನ್ನಿಂಗ್ಹ್ಯಾಮ್ ರೋಡ್, ಸದಾಶಿವನಗರ ಅಂಡರ್ ಪಾಸ್, ಟೋಟಲ್ ಆಗಿ ಇರುವಂತ 30ಕ್ಕೂ ಹೆಚ್ಚಿನ ಅಂಡರ್ ಪಾಸ್ಗಳ ನಡುವೆ ಈ 4 ಮಾತ್ರ ಡೆಡ್ಲಿ ಅಂಡರ್ ಪಾಸ್ಗಳು. ಕೇವಲ 1/2 ಗಂಟೆ ಮಳೆ ಬಂದರೂ ಸಾಕು, ಇಲ್ಲಿ ನೀರು ನಿಂತ್ಕೊಳ್ಳುತ್ತೆ. ಅಂಡರ್ ಪಾಸ್ಗಳಲ್ಲಿ ದೊಡ್ಡ ಮಟ್ಟದಲ್ಲೇ ನೀರು ನಿಂತ್ಕೊಳ್ಳುತ್ತೆ. ಮಳೆಗಾಲದಲ್ಲಂತೂ ವಾಹನಗಳ ಓಡಾಟ ಡೇಂಜರ್. ಅಲ್ಲಿ BBMP ರಸ್ತೆ ಮೂಲಭೂತ ಸೌಕರ್ಯ ವಿಭಾಗದ ಮೂಲಗಳಿಂದ ನ್ಯೂಸ್ 18ಗೆ ಮಾಹಿತಿ ಲಭ್ಯವಾಗಿದೆ.
ಅವರು ಕೂಡ ಕೆಲವೊಂದು ಸೂಕ್ಷ್ಮ ಅತಿ ಸೂಕ್ಷ್ಮ ಅಂಡರ್ ಪಾಸ್ ಗಳನ್ನ ಗುರುತಿಸ್ತಾ ಇದ್ದಾರಲ್ಲ, ಅದರಲ್ಲಿ ಡೇಂಜರಸ್ ಅಂಡರ್ ಪಾಸ್ ಗಳು ಇವೆ. ಕಾವೇರಿ ಜಂಕ್ಷನ್ ಬಳಿ ಇರುವಂತಹ ಸದಾಶಿವನಗರ ಹತ್ರ ಇದೆಯಲ್ಲ, ಅಲ್ಲೊಂದು ಅಂಡರ್ ಪಾಸ್ ಆಗಿರ್ಬೋದು. ಕೆ ಆರ್ ಸರ್ಕಲ್ ಮನೆ ಒಬ್ರು ಭಾನುರೇಖಾ ಅವರು ಸಾವನ್ನಪ್ಪದ್ರಲ್ಲ, ಆ ಅಂಡರ್ ಪಾಸ್ ಸೇರಿದಂತೆ ಓಕ್ಲಿಪುರಂ ಹತ್ರ ಇರುವಂತಹ ಒಂದು ಅಂಡರ್ ಪಾಸ್, ಕನಿಂಗ್ಹ್ಯಾಮ್ ರೋಡ್ ನಲ್ಲಿ ಇರುವಂತಹ ಒಂದು ಅಂಡರ್ ಪಾಸ್ ಮೋಸ್ಟ್ ಡೇಂಜರಸ್ ಅಂಡರ್ ಪಾಸ್ ಅಂತ ಗುರುತಿಸಲಾಗಿದೆ. ಇಲ್ಲಿ ಸ್ವಲ್ಪ ಮಳೆ ಬಂದರೂ ಸಾಕು, ಕಂಪ್ಲೀಟ್ ಆಗಿ ನೀರು ನಿಂತ್ಕೊಳ್ಳುತ್ತೆ, ವಾಹನಗಳು ಓಡಾಡಲಿಕ್ಕೂ ಕೂಡ ಕಷ್ಟ. ಆತಂಕ ಪಡ್ಕೊಂಡು ಅಕಸ್ಮಾತ್ ಯಾರಾದರೂ ಸುಮ್ಮನೆ ಅಲ್ಲಿ ಪ್ರಾಣ ಪಣಕ್ಕಿಟ್ಟು ಹೋಗ್ಬೇಕಾಗುತ್ತೆ ಅಷ್ಟೇ ಅಲ್ಲಿ ಓಡಾಡೋದಾದ್ರೆ, ಅಂತ ಪರಿಸ್ಥಿತಿ ಇರುತ್ತೆ ಆ ಒಂದು ಅಂಡರ್ ಪಾಸ್ಗಳಲ್ಲಿ. ಬೆಂಗಳೂರಿನಲ್ಲಿ ಅಂಡರ್ ಪಾಸ್ಗಳ ಸ್ಥಿತಿಗತಿ ಬಗ್ಗೆ ವರದಿ ಬಂದಿದೆ ಅಂತ ಚೀಫ್ ಕಮಿಷನರ್ ತುಷಾರ್ ಗಿರಿನಾಥ್ ಹೇಳಿದ್ದಾರೆ. ಕೆಲವು ಅಂಡರ್ ಪಾಸ್ ಕ್ಲೋಸ್ ಮಾಡುವ ಅವಶ್ಯಕತೆ ಇದೆ. ಕನಿಂಗ್ಹ್ಯಾಮ್ ರೋಡ್ ಅಂಡರ್ ಪಾಸ್ ದುರಸ್ತಿ ಕಾರ್ಯ ನಡೆಸಬೇಕಾಗಿದೆ. ಕೆ ಆರ್ ಸರ್ಕಲ್ನಲ್ಲಿನ ಅಂಡರ್ ಪಾಸ್ನಲ್ಲಿ ಪ್ರಾಯೋಗಿಕವಾಗಿ ಕಾಮಗಾರಿಯನ್ನ ನಡೆಸಲಾಗುವುದು. ಮಳೆ ಸಮಯದಲ್ಲಿ ಅಂಡರ್ ಪಾಸ್ಗಳನ್ನು ಕ್ಲೋಸ್ ಮಾಡುವಂಥದ್ರ ಬಗ್ಗೆ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ತುಷಾರ್ ಗಿರಿನಾಥ್ ಅವರು ಬಿಬಿಎಂಪಿ ಚೀಫ್ ಕಮಿಷನರ್ ಮಾತನಾಡಿದರು. ವರದಿ ಕೊಟ್ಟಿದ್ದು ಕೆ ಆರ್ ಸರ್ಕಲ್ಗೆ ಒಂದು, ಇವತ್ತು ಅವರು ಕೊಡ್ತಾರೆ. 40 ಅಂತ 18 ಫಸ್ಟ್ ಇತ್ತು, ಈಗ ಎಲ್ಲ ಸೇರಿಸಿದ್ದಾರೆ, ಎಲ್ಲ ರೈಲ್ವೆ ಅಂಡರ್ ಪಾಸ್ ಸೇರಿಸಿ ಈಗ 42 ಬರ್ತಾ ಇದೆ ಅಂತ ಹೇಳ್ತಾ ಇದ್ರು. ಅದಕ್ಕೆ ಒಂದು 18-20 ಇವತ್ತು ಮತ್ತು ನಾಳೆನೂ 20 ಕೊಡ್ತಾರೆ. ನಾವು ಕೆ ಆರ್ ಸರ್ಕಲಲ್ಲಿ ಮಾಡಿರುವ ವರದಿಯಂತೆ ಫಸ್ಟ್ ಅದಲ್ಲೇ ಕೆಲಸ ಮಾಡಿ ನೋಡ್ತೀವಿ ಹೇಗೆ ನಡೀತಾ ಇದೆ ಅಂತ ಹೇಳಿ. 15 ದಿವಸದೊಳಗಾಗಿ ಅದು ಎರಡು ಕಡೆಗೆ ರ್ಯಾಂಪ್ ಏನಿದೆ ಅದು ಎರಡು ಕಡೆಗೆ ಅದರಲ್ಲಿ ಹಂಪ್ ಮಾಡಿಬಿಟ್ಟು ವಾಟರ್ ಡೈವರ್ಟ್ ಮಾಡಿಬಿಟ್ಟು ರಾಜಕಾಲುವೆಗೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತಾರೆ. ಆಮೇಲೆ ಅದಕ್ಕೆ ಒಂದು ಬ್ಯಾರಿಯರ್ನು ಇಟ್ಕೊಳ್ತೀವಿ, ಬೂಮ್ ಬ್ಯಾರಿಯರ್ನು ಇಟ್ಕೊಳ್ತೀವಿ, ಮತ್ತು ಹೇಗಾದರೂ ಎಲ್ಲ ಅಂಡರ್ ಪಾಸಸ್ಗೆ ಒಂದು ಬ್ಯಾರಿಯರ್ ಇಡಬೇಕಾಗಿರುತ್ತದೆ ಫಾರ್ ದ ಹೈಟ್ ಆಫ್ ಟ್ರಕ್. ಅದಕ್ಕೆ ಮಾಡಿ ನಾವು ವ್ಯವಸ್ಥೆ ಮಾಡ್ತಾ ಇದ್ದೀವಿ. 15 ದಿವಸದಲ್ಲಿ ಕೆಲಸ ಕಂಪ್ಲೀಟ್ ಆಗಿಬಿಡುತ್ತೆ. ಇವತ್ತು 18-20 ರಿಪೋರ್ಟ್ ಬರುತ್ತೆ, ನಾಳೆನೂ 18-20 ರಿಪೋರ್ಟ್ ಬರುತ್ತೆ. ಕನಿಂಗ್ಹ್ಯಾಮ್ ರೋಡ್ ಅಂಡರ್ ಪಾಸ್ ನಲ್ಲಿ ಇನ್ನೂ ತಗ್ಗಿಲ್ಲ ನೀರು, ಅಂಡರ್ ಪಾಸ್ ಬಂದ್ ಮಾಡಿದೆ ಬಿಬಿಎಂಪಿ. ಈ ಮಳೆಗಾಲದಲ್ಲಿ ಇಲ್ಲಿ ಸಂಚಾರ ಸೇಫ್ ಅಲ್ಲ ಅಂತ ವರದಿಯನ್ನ ಕೊಡಲಾಗಿದೆ. ಕನಿಂಗ್ಹ್ಯಾಮ್ ರೋಡ್ ಅಂಡರ್ ಪಾಸ್ ಇನ್ನೂ ಕೂಡ ಅಲ್ಲಿ ನೀರು ತಗ್ಗಿಲ್ಲ, ಅಂಡರ್ ಪಾಸ್ ಬಂದ್ ಮಾಡಿದ್ದಾರೆ ಬಿಬಿಎಂಪಿ ಅಧಿಕಾರಿಗಳು. ಇದು ಮೋಸ್ಟ್ ಡೇಂಜರಸ್ ಅಂಡರ್ ಪಾಸ್ ಅಂತ ಗುರುತು ಮಾಡಿದ್ದಾರೆ. ಮಳೆಗಾಲದಲ್ಲಂತೂ ಇಲ್ಲಿ ಮಳೆ ಬಂದಂತ ಟೈಮ್ನಲ್ಲಿ ಸಂಚಾರ ಸೇಫ್ ಅಲ್ವೇ ಅಲ್ಲ ಅಂತ ವರದಿಯನ್ನ ಕೂಡ ನೀಡಲಾಗ್ತಾ ಇದೆ. ಕನಿಂಗ್ಹ್ಯಾಮ್ ರೋಡ್ ನ ಅಂಡರ್ ಪಾಸ್ ನಿಂದಲೇ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ಅಲ್ಲಿ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾನೆ. ಬೆಂಗಳೂರಿನಲ್ಲಿ ಮಳೆ ಹೊಡೆತಕ್ಕೆ ಇನ್ನೂ ಕೂಡ ಬೆಂಗಳೂರು ಚೇತರಿಸಿಕೊಂಡಂಗೆ ಕಾಣ್ತಾ ಇಲ್ಲ. ಈಗಾಗಲೇ ಬಿಬಿಎಂಪಿ ಚೀಫ್ ಆಯುಕ್ತರಾಗಿರುವಂತಹ ತುಷಾರ್ ಗಿರಿನಾಥ್ ಅವರು ಒಂದು ಅಂಡರ್ ಪಾಸ್ ಆಡಿಟ್ ಅನ್ನು ಕೂಡ ತರಿಸಿಕೊಂಡಿರುವಂಥದ್ದು. ಇದರಲ್ಲಿ ನಗರದ 53 ಅಂಡರ್ ಪಾಸ್ಗಳಿದ್ದಾವೆ, ಈ ಎಲ್ಲ ಅಂಡರ್ ಪಾಸ್ಗಳ ದುರಸ್ತಿ ಕಾರ್ಯ ನಡಿಬೇಕು ಅನ್ನುವಂತ ಒಂದು ಮಾಹಿತಿಯನ್ನ ಉಲ್ಲೇಖ ಮಾಡಿರುವಂತದ್ದು. ಸದ್ಯಕ್ಕೆ ನಾನು ಕನಿಂಗ್ಹ್ಯಾಮ್ ರೋಡ್ ಅಂಡರ್ ಪಾಸ್ ನಲ್ಲಿ ಇದ್ದೀನಿ. ಇಲ್ಲಿ ಕಳೆದ 3-4 ದಿನಗಳಿಂದ ಏನು ಮಳೆ ಬಿದ್ದಿತ್ತು, ಈಗ ಮಳೆ ತಗ್ಗಿದ್ರೂ ಕೂಡ ನೀರು ತೆರವಾಗಿದೆ ಹಾಗೆ ಇರುವಂತದ್ದು. ಹೀಗಾಗಿ ಈ ಒಂದು ಅಂಡರ್ ಪಾಸ್ ಸಂಚಾರಕ್ಕೆ ಯೋಗ್ಯವಲ್ಲ ಅನ್ನುವಂತ ನಿಟ್ಟಿನಲ್ಲಿ ಬಿಬಿಎಂಪಿ ಬಂದ್ ಮಾಡಿರುವಂತದ್ದು ನಾವು ನೋಡಬಹುದು. ಅಲ್ಲಿ ಬ್ಯಾರಿಕೇಡ್ ಹಾಕಿದ್ದಾರೆ, ಅಂದ್ರೆ ಶಾಂಗ್ರಿಲಾ ಹೋಟೆಲ್ ಅಥವಾ ಅಂದ್ರೆ ವಿಧಾನಸೌಧದಿಂದ ಬರುವಂತ ವಾಹನಗಳು ಈ ಒಂದು ರಸ್ತೆಯನ್ನ ಬಳಸಿ ಬಳ್ಳಾರಿ ಮುಖ್ಯ ರಸ್ತೆ ಅಂದ್ರೆ ಹೆಬ್ಬಾಳ ಕಡೆ ಅಥವಾ ಸಿದ್ದರಾಮಯ್ಯನವರ ನಿವಾಸ ಏನು ಗೃಹ ಕಚೇರಿ ಕಡೆ, ಒಟ್ಟಾರೆ ಈ ಕಡೆ ಅಂದ್ರೆ ಅರಮನೆ ಮೈದಾನದ ಕಡೆ ಹೋಗುವಂತ ದಾರಿಗೆ ಈ ಒಂದು ರಸ್ತೆ ಕನೆಕ್ಟ್ ಮಾಡುತ್ತೆ. ಆದ್ರೆ ಮಳೆ ಹೊಡೆತಕ್ಕೆ ಇಲ್ಲೆಲ್ಲವೂ ಕೂಡ ಸಂಪೂರ್ಣವಾಗಿ ಜಲಾವೃತಗೊಂಡಿತ್ತು. ಈಗ ಅಲ್ಪ ಪ್ರಮಾಣದಲ್ಲಿ ಮಾತ್ರ ನೀರು ತಗ್ಗಿರುವಂತದ್ದು, ಸಂಪೂರ್ಣ ಇನ್ನೂ ಕೂಡ ನೀರು ತಗ್ಗಿಲ್ಲ, ನಾವು ದೃಶ್ಯಗಳಲ್ಲೂ ಕೂಡ ನೋಡ್ತಾ ಹೋಗ್ಬೋದು. ಇದೊಂದು ಮ್ಯಾಜಿಕ್ ಬಾಕ್ಸ್ ಅಂಡರ್ ಪಾಸ್ ಇದು, ಅಂದ್ರೆ ಬಹಳ ಉದ್ದಕ್ಕಿರುವಂತಹ ಒಂದು ಅಂಡರ್ ಪಾಸ್. ಹೀಗಾಗಿ ಇದು ಸಂಚಾರಕ್ಕೆ ಯೋಗ್ಯವಲ್ಲ ಅನ್ನುವಂತ ನಿಟ್ಟಿನಲ್ಲಿ ಬಿಬಿಎಂಪಿ ಸಿಬ್ಬಂದಿಗಳು ಇದನ್ನ ಬಂದ್ ಮಾಡಿದ್ದಾರೆ. ಇದೇ ರೀತಿ ನಗರದಲ್ಲಿ 4 ಅಂಡರ್ ಪಾಸ್ಗಳು ಸಂಚಾರಕ್ಕೆ ಯೋಗ್ಯವಲ್ಲ ಅನ್ನುವಂಥದ್ದು ಅವರು ಹೇಳ್ತಾ ಇರುವಂತ ಮಾಹಿತಿ. ಇನ್ನೊಂದ್ ಕಡೆ ನಾವು ದೃಶ್ಯಗಳಲ್ಲೂ ಕೂಡ ನೋಡ್ತಾ ಹೋಗ್ಬೋದು, ಇಲ್ಲಿನ ಡ್ರೈನೇಜ್ ಏನಿದೆ ಸಂಪೂರ್ಣವಾಗಿ ಮುಚ್ಚಿ ಹೋಗಿರುವಂತದ್ದು, ಒಂದು ಹನಿ ನೀರು ಕೂಡ ಹೋಗೋದಕ್ಕೆ ಇಲ್ಲಿ ಜಾಗನೇ ಇಲ್ಲ ಅನ್ನುವಂಥದ್ದು ನಮಗೆ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಇದೇ ರೀತಿ ಅಂದ್ರೆ ಇದೊಂದು ಕನಿಂಗ್ಹ್ಯಾಮ್ ರೋಡ್ ಅಂಡರ್ ಪಾಸ್ ಸೇರಿದಂತೆ ಸದಾಶಿವನಗರ ಅಂಡರ್ ಪಾಸ್ ಆಗಿರ್ಬೋದು, ಓಕ್ಲಿಪುರಂ ಅಂಡರ್ ಪಾಸ್ ಆಗಿರ್ಬೋದು, ಕೆ ಆರ್ ಸರ್ಕಲ್ ಅಂಡರ್ ಪಾಸ್ ಆಗಿರ್ಬೋದು, ಈ 4 ಅಂಡರ್ ಪಾಸ್ಗಳು ಆದಷ್ಟು ಬೇಗ ದುರಸ್ತಿ ಕಾರ್ಯ ನಡೀಬೇಕು, ಅದುವರೆಗೂ ಕೂಡ ಸಂಚಾರಕ್ಕೆ ಯೋಗ್ಯ ಅಲ್ಲ ಅನ್ನುವಂತ ಒಂದು ಮಾಹಿತಿಯನ್ನ ತಮ್ಮ ಆಡಿಟ್ ವರದಿಯಲ್ಲಿ
ಬಿಬಿಎಂಪಿ ಅಧಿಕಾರಿಗಳು ಉಲ್ಲೇಖ ಮಾಡಿರುವಂತದ್ದು. ಕ್ಯಾಮರಾ ಪರ್ಸನ್ ಇಬ್ರಾಹಿಂ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 18, ಬೆಂಗಳೂರು. ಇನ್ನು ಕೆಆರ್ ಸರ್ಕಲ್ ನ ಅಂಡರ್ ಪಾಸ್ ಯಾವ ರೀತಿಯಾಗಿದೆ ಅನ್ನುವಂಥದ್ರ ಬಗ್ಗೆ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ನೋಡ್ಕೊಂಬೋಣ. ಬೆಂಗಳೂರಿನಲ್ಲಿ ಸುರಿದ ರಕ್ಕಸ ಮಳೆಗೆ ಓರ್ವ ಯುವತಿ ಸಾವನ್ನಪ್ಪಿ ಎರಡು ದಿನ ಕಳೆದಿದೆ. ಇದರ ನಡುವೆ ಅವತ್ತು ಘಟನೆ ಹೇಗಾಯ್ತು, ಆ ಕಾರ್ ಸಿಕ್ಕಾಕೊಂಡಿದ್ದು ಹೇಗೆ, ಉಳಿದವರು ಬಚಾವಾಗಿ ಆ ಯುವತಿ ಸಾವನ್ನಪ್ಪಿದ್ದು ಹೇಗೆ ಅಂತೇಳಿ ನಾನು ಇವತ್ತು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ನಿಜಕ್ಕೂ ಅವತ್ತು ಕೆಆರ್ ಸರ್ಕಲ್ನ ಅಂಡರ್ ಪಾಸ್ ಬಳಿ ನಾವು ಇಲ್ಲಿದ್ದೇವೆ. ಅವತ್ತು ವೇಲೋ ಕಾರು ಹೈಕೋರ್ಟ್ ಆ ಒಂದು ಮಾರ್ಗವಾಗಿ ಅಂದ್ರೆ ಕಬ್ಬನ್ ಪಾರ್ಕ್ ಗೇಟ್ ಮೂಲಕವಾಗಿ ಕಾರ್ ಇದೇ ಮಾರ್ಗವಾಗಿ ಬಂದಿದೆ. ಆದ್ರೆ ಇಲ್ಲಿ ಟೂ ವೇ ಇದೆ, ಅಂದ್ರೆ ಅವ್ರ ಮೇಲೆ ಹೋಗ್ಬೋದಾಗಿತ್ತು ಕಾರು. ಆದ್ರೆ ಆ ಕಾರಿನ ಚಾಲಕ ಇದೇ ಮಾರ್ಗ ಅಂಡರ್ ಪಾಸ್ ಮಾರ್ಗವಾಗಿ ಬರ್ತಾನೆ. ಕಾರಣ ಇಷ್ಟೇ, ಆ ಕಾರು ಬರುವಂತ ಸಂದರ್ಭದಲ್ಲಿ ಮಳೆ ಜೋರಾಗಿರ್ತದೆ. ಮಳೆ ಜೋರಾಗಿದ್ರು ಕೂಡ ಆ ಕಾರಿನ ಮುಂಭಾಗ ಬರುವಂತ ಆಟೋ ಏನಿದೆ, ಆಟೋ ಅಂಡರ್ ಪಾಸ್ ಮೂಲಕವಾಗಿ ಆತ ಪಾಸ್ ಆಗ್ತಾನೆ. ಆಟೋ ಹೋಗ್ತಾ ಇದೆ ಅಂತೇಳಿ ಆತ ಕೂಡ ಹಿಂದೆ ಬರ್ತಾನೆ. ಹಿಂದೆ ಬಂದಂತ ಸಂದರ್ಭದಲ್ಲಿ ಈ ನೀವು ಅಂಡರ್ ಪಾಸ್ ನೋಡ್ತಾ ಇದ್ದೀರಿ, ದೊಡ್ಡದಾಗಿದೆ. ಮತ್ತೆ ಇದು ಇಲ್ಲಿ ಸ್ಥಳ ಯಾವ ಬಂದಂತಹ ಕಾರ್ ಸಂದರ್ಭದಲ್ಲಿ ಮೊಣಕಾಲುದ್ದ ಅಷ್ಟೇ ನೀರಿರುತ್ತೆ, ಹೋಗ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿ ಆ ಕಾರಿನ ಚಾಲಕ ಕಾರನ್ನ ತೆಗೆದುಕೊಂಡು ಬರ್ತಾನೆ. ಈ ಕಾರ ಬಂದ ಸಂದರ್ಭದಲ್ಲಿ ಏನ್ ಮಧ್ಯಭಾಗ ಏನ್ ಕಾಣಿಸ್ತಾ ಇದೆ, ಇಲ್ಲಿ ಆತ ಬಂದು ಕಾರ್ ಆಫ್ ಆಗುತ್ತೆ, ಇದಕ್ಕಿಂತ ಆಫ್ ಆಗುತ್ತೆ. ಆದ್ರೆ ಕಾರ್ ಆಫ್ ಆದಾಗ ಮೊಣಕಾಲುದ್ದ ಅಷ್ಟೇ ನೀರಿರುತ್ತೆ. ಆದ್ರೆ ಇಂಜಿನ್ ಆಫ್ ಪ್ರಾಬ್ಲಮ್ ಆಗಿ ಆಫ್ ಆದಾಗ ಸ್ಟಾರ್ಟ್ ಮಾಡಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಗ್ಲಾಸ್ ಎಲ್ಲ ಕೂಡ ಕ್ಲೋಸ್ ಇರುತ್ತೆ, ವಿಂಡೋ ಎಲ್ಲ ಕೂಡ ಕ್ಲೋಸ್ ಇರುತ್ತೆ. ಆತ ಆಗ ಸಮಯ ಪ್ರಜ್ಞೆಯನ್ನ ಮೆರೆದಿದ್ರೆ ಅವರೆಲ್ಲವೂ ಕೂಡ ಕೆಳಗಡೆ ಇಳಿಸಿ ಆತ ಮುಂದೆ ಹೋಗ್ಬೋದಾಗಿತ್ತು, ಆತನ ಕೂಡ ಹಿಂದೆ ಬೇಗ ಇಳಿಬೋದಾಗಿತ್ತು. ಆದ್ರೆ ಕಾರ್ ಸ್ಟಾರ್ಟ್ ಮಾಡಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಆತ ಯಾರನ್ನು ಕೆಳಗಡೆ ಇಳಿಬೇಡಿ ಅಂತೇಳಿ ಆತ ಹೇಳಿದಂತದ್ದು. ಆದ್ರೆ ನೋಡಿ, ಇಲ್ಲಿ ಏನ್ ನೋಡ್ತಾ ಇದ್ದೀರಿ, ಇದೇ ಜಾಗಕ್ಕೆ ಬಂದು ಕಾರು ಸ್ಟಕ್ ಆಗಿರುವಂತದ್ದು. ಆದ್ರೆ ಏಕಾಏಕಿ ಆ ಕಾರ್ ಸ್ಟಾರ್ಟ್ ಮಾಡುವಂತಹ ಸಂದರ್ಭದಲ್ಲೇ ಏಕಾಏಕಿ ಎರಡೂ ಬದಿಯಲ್ಲಿ ನೀರು ಓವರ್ ಫ್ಲೋ ಆಗಿ ಇಲ್ಲಿ ಬಂದು ಶೇಖರಣೆ ಆಗುತ್ತೆ, ನೀರಿನ ಪ್ರಮಾಣ ಜಾಸ್ತಿ ಆಗುತ್ತೆ. ಸುಮಾರು 10 ಅಡಿಯಷ್ಟು ಏಕಾಏಕಿ ನೀರು ನಿಂತ್ಕೊಂಡಾಗ ಕಾರು ತೇಲೋದಕ್ಕೆ ಪ್ರಾರಂಭ ಆಗುತ್ತೆ. ಆಗ ಇದು ಒಳಗಡೆ ಇದ್ದಂತವರೆಲ್ಲ ಕೂಡ ಕಾರಿಂದ ಇಳಿದು ಕೆಳಗ ನೀರಲ್ಲಿ ಜಂಪ್ ಮಾಡೋಕೆ ಪ್ರಯತ್ನ ಮಾಡ್ತಾರೆ. ಆದ್ರೆ ಮೃತ ಯುವತಿ ಏನಿದ್ದಾಳೆ, ಆಕೆ ಕಾರಿನ ಹಿಮ್ಮದಿ ಸೀಟಲ್ಲಿ ಸಿಗಾಕೊಂಡು ಭಯಭೀತಳಾಗಿ ಆಕೆ ನೀರನ್ನ ಕುಡಿದಿರುವಂತದ್ದು, ಪ್ರಜ್ಞೆಯನ್ನ ತಪ್ಪಿಕೊಳ್ತಾಳೆ. ಆದ್ರೆ ಈ ಎಲ್ಲಾ ಒಂದು ಬೆಳವಣಿಗೆ ಮಧ್ಯೆ ಇದೆಲ್ಲರೂ ಕೂಡ ಸ್ಥಳೀಯರು ಕಿರ್ಚಾಡೋಕೆ ಪ್ರಾರಂಭ ಆದಾಗ ಸ್ಥಳೀಯರೆಲ್ಲರೂ ಕೂಡ ಸಹಾಯಕ್ಕೆ ಧಾವಿಸ್ತಾರೆ. ಇಲ್ಲಿ ನೋಡ್ತಾ ಇದ್ದೀರಿ, ಈ ಒಂದು ಸ್ಥಳ ಅಂದ್ರೆ ನೀರು ಇಂಗುವಂತಹ ಜಾಗ ಏನಿದೆ ಇಲ್ಲೆಲ್ಲವೂ ಕೂಡ, ಅಂದ್ರೆ ಆ ಘಟನೆ ನಡೆದ ಹಿಂದಿನ ದಿನ ಕೂಡ ಮಳೆ ಆಗಿರುತ್ತೆ. ಆ ಮಳೆ ಆದಂತಹ ಸಂದರ್ಭದಲ್ಲಿ ಕಸ ಕಡ್ಡಿ ನೀರಿನ ಬಾಟಲ್ಗಳೆಲ್ಲ ಬಂದು ಇಲ್ಲಿ ಶೇಖರಣೆ ಆಗಿ ನೀರು ಇಂಗುವ ಸ್ಥಳದಲ್ಲಿ ಅದೆಲ್ಲ ಕೂಡ ಸಿಕ್ಕಾಕೊಳ್ಳುತ್ತೆ. ಹೀಗಾಗಿ ಭಾನುವಾರ ಸುರಿದಂತಹ ಮಳೆಗೂ ಕೂಡ ಇಲ್ಲಿ ನೀರಿನ ಪ್ರಮಾಣ ಜಾಸ್ತಿ ಆಗಿ ನೀರು ಹೋಗೋದಿಲ್ಲ, ಎಲ್ಲಾ ಕೂಡ ಶೇಖರಣೆ ಆಗುತ್ತೆ. ಅವತ್ತು ಇಲ್ಲಿ ಈ ಒಂದು ಘಟನೆ ನೀರು ಇಂಗೋದಕ್ಕೆ ಪ್ರಾಬ್ಲಮ್, ಅದೊಂದು ಮುಖ್ಯ ಆ ಒಂದು ಸಮಸ್ಯೆ. ಜೊತೆಗೆ ಕೂಡಲೇ ಸ್ಥಳೀಯರೆಲ್ಲರೂ ಕೂಡ ಅವರ ಎಲ್ಲರನ್ನು ಕೂಡ ರಕ್ಷಣೆ ಮಾಡ್ತಾರೆ. ಆದ್ರೆ ಹಿಂಬದಿ ಸೀಟಲ್ಲಿ ಇದ್ದಂತಹ ಯುವತಿಯನ್ನ ಕೂಡ ರಕ್ಷಣೆ ಮಾಡೋಕೆ ಮುಂದಾದ್ರೂ ಸಹ, ಆದ್ರೆ ಆಕೆ ನೀ ಪ್ರಜ್ಞೆಯನ್ನ ತಪ್ಪಿಡ್ತಾಳೆ. ಕೂಡಲೇ ಆಕೆಯನ್ನ ಮಾರ್ತಾಸ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಆದ್ರೆ ಆಕೆ ಆಲ್ರೆಡಿ ಆಕೆ ಸಾವನ್ನಪ್ಪಿರುವಂತಹ ಬಗ್ಗೆ ವೈದ್ಯರು ಕೂಡ ಹೇಳುವಂತದ್ದು. ಸುಮಾರು 10 ಅಡಿಗೂ ಹೆಚ್ಚು ನೀರು ತುಂಬಿಕೊಂಡಿದ್ದಂತಹ ಪರಿಣಾಮವಾಗಿ ಅವತ್ತು ಕಾರ್ ಸಿಕ್ಕಾಕೊಳ್ಳುತ್ತೆ. ಅವತ್ತು ಕಾರು ಚಾಲಕನ ಒಂದು ವೇಳೆ ಏನಾದರೂ ಸಮಯ ಪ್ರಜ್ಞೆ ಮರೆದಿದ್ರೆ ಎಲ್ಲರನ್ನೂ ಕೂಡ ಆತ ಬಚಾವ್ ಮಾಡಬಹುದಾಯಿತು. ಕೇವಲ ಸೆಕೆಂಡ್ಗಳಲ್ಲಿ ನೀರಿನ ಪ್ರಮಾಣ ಜಾಸ್ತಿಯಾಗಿ ಎಲ್ಲ ಕೂಡ ನೀರು ತುಂಬಿಕೊಂಡು ಈ ಒಂದು ಅನಾಹುತ ನಡೆದಿರುವಂತಹದ್ದು. ಈಗ ಸದ್ಯ FIR ದಾಖಲು ಮಾಡಿಕೊಂಡಿದ್ದು, ಚಾಲಕನನ್ನ ಬಂಧನ ಮಾಡಿದರೆ, ಪೊಲೀಸರ ತನಿಖೆಯಲ್ಲಿ ಈ ಒಂದು ಸತ್ಯ ಬೆಳಕಿಗೆ ಬಂದಿದೆ. ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಗಂಗಾಧರ್ ವಾಗ್ತಾ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಮತ್ತಷ್ಟು ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.